ಇವತ್ತು ನಾನು ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಬಾರದು. ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ಖುಷಿಯ ದಿನ. ಐ ಹ್ಯಾವ್ ಟು ಎಂಜಾಯ್ ದಿಸ್ ಮೂಮೆಂಟ್. बाबा नोड़ नोड़े निर मन बल बंदरना बा अंत करियलवा बाबा येनु तुम्बा खुशी 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 इन अलता कूर्तार करेक्ट अवन चिक्क लॉजिकु कूड नंगे अर्थ आगलिल्ल नोडि छे एंत दड्डियल भव नानु अंतु अंदुकोंडिद्दना साधिसबिट्रल्ल बाबा नन्न बग्गे निनगे चेन्नागि गोत्तल्ल कैयिट्ट केलस नानु अर्धक्के बिडोदिल्ल मुंदिट्ट हेज्जे यावत्तु हिंदे तेगियल्ल गोत्तु गोत्तु भावा आदरे ननु गोत्तिरो वंद विचारा निम गोत्तिला अदेनप्पा अंद्रे नी वंदकोंडागे यावदु नडियला अंद्रे अंद्रे निम मगळु बायोडेटा ना और रक्त तल्पिसिदीनि अष्टे अल्ल आ बायोडेटा इल्दे इरो पॉइंट्स नो सेर्सि तलुपिसिदीनि सो व्हाट मोदले माड्कोट्टायितु अंदमेले अवळु अल्ले इरबेकष्टे अदु निम्म भ्रमे अष्टे व्हाट डू यू मीन जस्ट वेट फॉर अ मोमेंट निमगे गोत्तागुत्ते ಗೊತ್ತಾಗಬೇಕಾಗಿರೋದು ನನಗಲ್ಲ ನಿನಗೆ ದೇವಕಿ अम्मा पापु बंद्रा युवा है किधने डॉक्टर ने नंद्रो येनु तंद्रे इलारी थैंक गॉड प्रार्थना ना मनेक बिट बंद्रा नान हॉस्पिटल इंदा होरड़ो अवसर दले बीकर येनु हेड दे होरड़ पटे पापा और अध येनन कोण्ड्रो येनो नीनो और हेड दे तने ಯಾವುದು ಆಫೀಸ್ ಕೆಲಸದ ಮೇಲೆ ಅರ್ಜೆಂಟ್ ಆಗಿ ಹೋದೆ ಅಂತ ಮತ್ತೆ ಯುವಾವರ ಅಮ್ಮ ಕೋಪ ಮಾಡ್ಕೊಂಡು ಹೊರಟೋದ್ರಲ್ಲ ಅವರೇನಂದ್ರು ಅಲ್ಲೇನು ಪ್ರಾಬ್ಲಮ್ ಆಗಿಲ್ಲ ತಾನೆ ಒಳಗೆ ಹೋಗಿ ಮಾತಾಡೋಣ ಅಯ್ಯೋ ನಾನೊಬ್ಬ ನಿಮ್ಮನ್ನ ಇಲ್ಲೇ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ ಬನ್ನಿ ಒಳಗಡೆ ಬನ್ನಿ Thank you.
ದೇವಕಿ ಮತ್ತೆ ಇವಳನ್ನ ಯಾಕೆ ಕರ್ಕೊಂಡು ಬಂದೆ? ಏಯ್ 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 ಏಯ್, ಇದ್ದ ಮಗನ್ನು ದೂರ ಮಾಡಿದ್ಯಲ್ಲೇ, ನಿನಗೆ ಕೋಪ ಇದೆ ಅಂತ ಗೊತ್ತಿತ್ತು, ಆದ್ರೆ ಅದನ್ನ ಇಷ್ಟು ಮಟ್ಟಕ್ಕೆ ಸಾಧಿಸ್ತೀಯ ಅಂತ ಗೊತ್ತಿರಲಿಲ್ಲ. ರೀ, ಮಗನ್ ಕಳ್ಕೊಂಡಿರೋ ದುಃಖ ನಿಮ್ಗೊಬ್ಬರಿಗೆ ಇದೆ ಅನ್ಕೋಬೇಡಿ, ಮಗನ್ ಕಳ್ಕೊಂಡಿರೋ ದುಃಖ ನನಗೂ ಇದೆ. ಕೋಪದಲ್ಲಿ ಕಣ್ಚುಚ್ಕೊಂಡು ಇವಾಗ ಹತ್ರ ಏನ್ ಲಾಭ? ಮನೆ ಬಾಗ್ಲಿಗೆ ಬಂದಿದ್ ಮಹಾಲಕ್ಷ್ಮಿನ ಹಾಗೆ ವಾಪಸ್ ಕಳಿಸ್ಬಿಟ್ಟಲ್ಲ. ರೀ, ಈಗ್ಲಾದ್ರೂ ನನ್ ಮಾತ್ ನಂಬ್ರಿ, ಅವಳು ಮಹಾಲಕ್ಷ್ಮಿ ಅಲ್ಲ, ಮಹಾಮಾರಿ. ನೀವೇ ನೋಡಿದ್ರಲ್ಲ, ಅವಳು ನಮ್ಮನೆ ಬಾಗಿಲ ಹತ್ರ ಬರ್ತಿದ್ದಂಗನೆ ನಮ್ಮ ಮಗ ನಮ್ಮಿಂದ ದೂರ ಆಗ್ಬಿಟ್ಟ. ಇನ್ ಮನೆ ಒಳಗಡೆ ಕಾಲಿಟ್ಟಿದ್ರೆ ಶಾಶ್ವತವಾಗೇ ದೂರ ಆಗ್ಬಿಡ್ತಿದ್ನೋ ಏನೋ, ಅವಳು ಕಾಲಿಟ್ ಕಡೆ ಏನು ಉದ್ಧಾರ ಆಗಲ್ಲ. ನೀನು, ಅವಳು ನಮ್ಮ ಮನೆ ಸೊಸೆ, ಅವಳ ಬಗ್ಗೆ ನೀನು ಅದು ಇದು ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಾನು ಅಷ್ಟೇ, ನೀವು ಪದೇ ಪದೇ ಅವಳ ಸೊಸೆ ಸೊಸೆ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಪ್ರಾರ್ಥನಾ ಪುಟ್ಟ, ಯಾಕಮ್ಮ ಏನಾಯ್ತು? ದೇವ್ಕಿ, ಬೀಗ್ರು ಮನೆ ತುಂಬಿಸ್ಕೊಳ್ಳಿಲ್ವಾ? ದೇವ್ಕಿ ನಿನ್ನ ಕೇಳ್ತಾ ಇರೋದು, ಹೇಳು ಇವಳನ್ನ ಯಾಕೆ ಕರ್ಕೊಂಡು ಬಂದೆ ಅಂತ. ದೇವಕಿ ಬಾಯ್ ಬಿಡು ಅಂದೆ. ಅದು ರೀ, ಪ್ರಾರ್ಥನಾ ಇನ್ಮೇಲೆ ಇಲ್ಲೇ ಇರ್ತಾಳೆ. ವಾಟ್, ಇಲ್ಲೇ ಇರ್ತಾಳ? ಏನ್ ಹೇಳ್ತಾ ಇದೀಯಾ? ಹೌದು ರೀ, ಇನ್ಮೇಲೆ ಇಲ್ಲೇ ಇರ್ತಾಳೆ. ಬರೀ ಪ್ರಾರ್ಥನೆ ಮಾತ್ರ ಅಲ್ಲ, ಅವಳ ಜೊತೆ ಯುವನೂ ಇಲ್ಲೇ ಇರ್ತಾರೆ. ಪ್ರಾರ್ಥನಾ, ಯುವ ಬನ್ನಿ ಒಳಗೆ. ನಿಂತ್ಕೊಳ್ಳಿ ಅಲ್ಲೇ, ನಿಂತ್ಕೊಳ್ಳಿ ಅಲ್ಲೇ. ಮಕ್ಕಳಿಗೆ ಗಂಡನ ಮನೆಯಲ್ಲಿ ಆಸರೆ ಇಲ್ಲ ಅಂದ್ಮೇಲೆ ತವ ಮನೆ ತಾನೇ ಆಸರೆ? ವಾಟ್ ನಾನ್ಸೆನ್ಸ್! ಆಸರೆ ಅಂತೆ ತವರಂತೆ, ಇದೊಂದು ಅಪಶಕ್ನ ಬೆಕ್ಕು ಅಂತ ಗೊತ್ತಿದ್ರು ಮನೇಲಿ ಇಟ್ಕೊಂಡು ಇಷ್ಟು ದಿವಸ ಸಾಕಿರುವ. ನನ್ನ ಕರ್ಮ ಹೇಗೋ ತೊಲಗ್ತು ಅನ್ಕೊಂಡ್ರೆ ಮತ್ತೆ ಬಂದು ಒಕ್ಕರ್ಸ್ಕೊಂಡಿದೆ.